ಸೊ ಈ ಮಂದರಮ್ಮ ಈ ಪ್ರಶ್ನೆಯನ್ನು ಯಾಕೆ ಮಾಡಿದ ನಚಿಕೇ ಯಮಧರ್ಮ ಇದನ್ನ ಈ ಇದನ್ನ ನಚಿಕೇತನಿಗೆ ಹೇಳ್ದ ದೇವತೆಗಳು ಗೊತ್ತಾಗಲ್ಲ ಅಂತ. ಯಾಕಂದ್ರೆ ಮೊದಲು ಒಬ್ಬ ವಿದ್ಯಾರ್ಥಿಗೆ ಯಾವುದೇ ವಿಷಯ ಕಲಿಬೇಕು ನಾನು ಕಲಿಬೇಕು ಸಾಧ್ಯ ಇದೆ ಅಂತ ವಿಶ್ವಾಸ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಸೊ ದೇವತೆಗಳು ಸಾಧ್ಯ ಅಂದ್ರೆ ನೋಡಪ್ಪ ಇವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ದೇವತೆಗಳೆಲ್ಲ, ಅವ್ರಿಗೆ ಗೊತ್ತಾಗಲ್ಲ ನಿನಗೇನು ಗೊತ್ತಾಗತ್ತೆ ಅಂತ. ಆಯ್ತಾ, ನಚಿಕೇತ ಹೇಳ್ತಾನೆ ದೇವತೆಗಳಿಗೆ ಗೊತ್ತಾಗಿದ್ರೆ ಪರವಾಗಿಲ್ಲ, ಶ್ರೇಷ್ಠವಾದ ಗುರು ಇದಿರಲ್ಲ, ನೀವು ಹೇಳ್ಕೊಟ್ರೆ ನಾನು ತಿಳ್ಕೊಡ್ತೇನೆ ಅಂತ ಹೇಳ್ಬಿಡ್ತಾನೆ, ಗುರುವಿನ ಮೇಲೆ ಜವಾಬ್ದಾರಿ ಹಾಕ್ಬಿಡ್ತಾನೆ. ಆಯ್ತಾ, ಸೊ ಮೊದಲು ಆತ್ಮವಿಶ್ವಾಸನ ಪರೀಕ್ಷೆ ಮಾಡ್ತಾನೆ ನಚಿಕೇತನ ಆತ್ಮವಿಶ್ವಾಸ ಇದೆಯಲ್ಲ ಅಂತ. ಎರಡನೇ ಒಂದು ಆತ್ಮಜ್ಞಾನಿ ಆಗಬೇಕಾದ್ರೆ ಆತ್ಮನ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಮೊದಲು ದೇಹ ಮನಸ್ಸು ಬುದ್ಧಿ ವೈಭೋಗ ವಜ್ರ ವೈಢೂರ್ಯ ಸ್ತ್ರೀ ಧನ ಕನಕ ಮತ್ತು ಅಧಿಕಾರ ಇವುಗಳಿಂದ ನನಗೆ ಆನಂದ ಸಿಗುತ್ತದೆ, ಶ್ರೇಷ್ಠ ಅದು ಎಂಥ ಆನಂದ ಶಾಶ್ವತವಾದ ಆನಂದ ಸಿಗುತ್ತೆ ಅಂತ ಸಿಗುವುದಿಲ್ಲ ಅಂತ ಗೊತ್ತಾಗಬೇಕು. ಬಾಹ್ಯ ವಸ್ತುಗಳಲ್ಲಿ ಆನಂದ ಇಲ್ಲ ಅಂತ ಗೊತ್ತಾಗಬೇಕು. ಸಾಮಾನ್ಯ ಜನರಿಗೆ ಅದು ಗೊತ್ತಾಗುವುದೇ ಇಲ್ಲ, ಅವರು ಎಲ್ಲ ಇದರ ಹಿಂದೆ ಬಿದ್ದಿರ್ತಾರೆ ಬಾಹ್ಯ ವಸ್ತುಗಳ ಹಿಂದೆ. ಅದು ಗೊತ್ತಾಗಿ ಆನಂದ ಅಂತ ಬರಬೇಕಾದ್ರೆ ಬಹಳ ಕಾಲ ಸಿಗುತ್ತೆ, ಅದಕ್ಕೆ ಬರುವುದಿಲ್ಲ ಜನರಿಗೆ. ಅಂದರೆ ವಿವೇಕ ಇರಬೇಕು, ಯಾವುದರಲ್ಲಿ ಆತ್ಮನಲ್ಲಿ ಆನಂದ ಇದೆ ಬೇರೆದ್ರಲ್ಲಿ ಆನಂದ ಇಲ್ಲ ಅಂತ ಗೊತ್ತಾಗಿರಬೇಕು. ಈ ಬಾಲಕ ನಂಚಿಗೆ ನಿಮ್ಗೆ ಗೊತ್ತಾಗ್ಬಿಡಿದೆ. ಅದಕ್ಕೆ ಅನ್ನ ಯಮಧರ್ಮ ಹೇಳ್ತಾ ಮೊದಲು ಎಲ್ಲ ಆಶೆ ಕೊಡ್ತಾನೆ, ಧನ ಕೊಡ್ತೇನೆ, ಗಣಕ ಕೊಡ್ತೇನೆ, ವಜ್ರ ಕೊಡ್ತೇನೆ, ವೈಢೂರ್ಯ ಕೊಡ್ತೇನೆ, ಸ್ತ್ರೀ ಕೊಡ್ತೇನೆ, ಅಧಿಕಾರ ಕೊಡ್ತೇನೆ, ಸ್ವರ್ಗದ ಭೋಗ ಕೊಡ್ತೇನೆ ಅಂತ. ನಂಚಿಕೆ ತನಗೆ ಯಾವುದು ಬೇಡ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ವೈರಾಗ್ಯ ಇದೆ. ಯಾಕೆ ವೈರಾಗ್ಯ ಅಂದರೆ ಮತ್ತೇನಲ್ಲ, ವೈರಾಗ್ಯ ಅಂದರೆ ಯಾವುದರಲ್ಲಿ ಆನಂದ ಇದೆ ಅಂತ ಗೊತ್ತಾಗಬೇಕು. ಆತ್ಮಜ್ಞಾನ ಮಾತ್ರ ಆನಂದ ಇದೆ ಅಂತ ಗೊತ್ತಾಗಬೇಕು, ಅದು ಗೊತ್ತಿಲ್ಲ. ಆಯಿತಾ, ಎರಡನೇದು ಆತ್ಮಜ್ಞಾನದ ಆನಂದ ಬಗ್ಗೆ ಹೇಳಿದ. ಕಡೆಗೆ ಮೊದಲನೇ ಪರೀಕ್ಷೆ ಅವನು ವಿಶ್ವಾಸ, ಎರಡನೇದು ವೈರಾಗ್ಯ ಇದೆಯೋ ಇಲ್ಲೋ ಗೊತ್ತು ಪ್ರಶ್ನೆ, ಮತ್ತು ವಿವೇಕ ಇದೆಯೋ ಇಲ್ಲೋ ಗೊತ್ತಿಲ್ಲ ಆತ್ಮ ವಿವೇಕ ಮತ್ತು ವೈರಾಗ್ಯದ ಬಗ್ಗೆ ಪ್ರಶ್ನೆ. ಮೂರನೇದು ಗುರುವಿನಲ್ಲಿ ಶ್ರದ್ಧೆ. ಆತ್ಮಜ್ಞಾನ ಬರಬೇಕಾದ್ರೆ ಗುರು ಮತ್ತು ವೇದಾಂತದಲ್ಲಿ ಶ್ರದ್ಧೆ ಇರಬೇಕು. ವೇದಾಂತ ಹೇಳ್ತದೆ ಆತ್ಮ ಆನಂದ ಸ್ವರೂಪಿ ಅಂತ ಇದೆ ಹೇಳ್ತದೆ, ಅದರಲ್ಲಿ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಕಡೆಗೆ ಆ ಗುರು ಹೇಳ್ಕೊಟ್ಟದಿಂದ ನನಗೆ ಬರ್ತದೆ ಜ್ಞಾನ ಬರ್ತದೆ ಅಂತ ಗುರುವಿನಲ್ಲಿ ಶ್ರದ್ಧೆ ಇರಬೇಕು. ನಚಿಕೇತ ಹೇಳ್ತಾನೆ ಈ ಪ್ರಶ್ನೆ ಮಾಡಿಕೊಳ್ಳೆ, ಯಮಧರ್ಮರಾಯ ನಮಸ್ಕಾರ ಮಾಡಿಬಿಟ್ಟು ಶ್ರೇಷ್ಠವಾದ ಗುರು ಧರ್ಮ ದೇವತೆ ಮೃತ್ಯುವಿನ ದೇವತೆ ನಿಮ್ಮ ಬಾಯಿಂದ ನಾನು ಕೇಳಿದರೆ ಜ್ಞಾನ ಬಂದುಬಿಡ್ತದೆ ಅಂತ ಗುರುವಿನಲ್ಲಿ ಶ್ರದ್ಧೆ ತೋರಿಸ್ತಾನೆ. ಕಡೆಗೆ ವೇದದಲ್ಲಿ ಶ್ರದ್ಧೆ ತೋರಿಸ್ತಾನೆ. ಇದು ಮೂರು ಒಬ್ಬ ಮನುಷ್ಯನಿಗೆ ಆತ್ಮಜ್ಞಾನ ಬರಲಿಕ್ಕೆ ಲಕ್ಷಣಗಳು, ಆ ಲಕ್ಷಣಗಳನ್ನು ಪರೀಕ್ಷೆ ಮಾಡ್ತಾನೆ.